ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಒಂದು ತಿಂಗಳು ನಿಮ್ಮ ವೀರ್ಯವನ್ನು ರಕ್ಷಣೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತದೆ ಹಾಗೂ ಈ ವೀರ್ಯವನ್ನು ರಕ್ಷಣೆ ಮಾಡುವುದರಿಂದ ನಿಮಗೆ ಯಾವೆಲ್ಲ ರೀತಿಯ ಲಾಭಗಳು ಸಿಗುತ್ತದೆ ಎಂದು ತಿಳಿಸಿಕೊಡುತ್ತೇವೆ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಮ್ಮ ಭಾರತ ಸಂಸ್ಕೃತಿಯಲ್ಲಿ ವೀರ ರಕ್ಷಣೆಗೆ ಅತ್ಯಂತ ಮಹತ್ವವಾದ ಪಾತ್ರವನ್ನು ಕೊಟ್ಟಿದ್ದಾರೆ. ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮ ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಾ ಇದ್ದರು. ಆಗಿನ ಕಾಲದಲ್ಲಿ ಅಶ್ಲೀಲ ಚಿತ್ರಗಳು ಇರಲಿಲ್ಲ, ಹಾಗೆಯೇ ಅವರು ಹಸ್ತಮೈಥುನ ಇಂತಹ ಚಟಗಳಿಗೆ ಬಲಿ ಆಗುತ್ತಾ ಇರಲಿಲ್ಲ. ಆದರೆ ಈಗಿನ ಯುವಜನತೆಯರು ಪ್ರತಿನಿತ್ಯ ಅಶ್ಲೀಲ ಚಿತ್ರಗಳನ್ನು ನೋಡುವುದು, ಹಸ್ತಮೈಥುನವನ್ನು ಮಾಡಿಕೊಳ್ಳುವುದು, ಇಂತಹ ಚಟಗಳಿಗೆ ಬಲಿಯಾಗಿ ತಮ್ಮ ವೀರ್ಯವನ್ನು ಹಾಳು ಮಾಡಿಕೊಳ್ಳುತ್ತಾ ಇದ್ದಾರೆ. ಇದರಿಂದ ಅವರ ಆರೋಗ್ಯ ಹಾಳಾಗುವುದರ ಜೊತೆಗೆ ಮಾನಸಿಕ ಖಿನ್ನತೆಗೂ ಕೂಡ ಒಳಗಾಗುತ್ತಾ ಇದ್ದಾರೆ. ನೀವು ಕೂಡ ಇಂತಹ ಚಟಕ್ಕೆ ಬಲಿಯಾಗಿದ್ದರೆ ಈಗಲೇ ಬಿಟ್ಟು ಬಿಡಿ. ಯಾಕಂದರೆ ಎಲ್ಲವೂ ಕೂಡ ಒಂದು ಲಿಮಿಟ್ನಲ್ಲಿ ಇರಬೇಕು, ಜಾಸ್ತಿ ಆದರೆ ಅಮೃತವೂ ಕೂಡ ವಿಷವಾಗುತ್ತದೆ. ನೀವು ಇದನ್ನು ಬಿಡಲು ಆಗದೇ ಇದ್ದರೆ ಕೇವಲ ಒಂದು ತಿಂಗಳಾದರೂ ಇದನ್ನು ಸ್ಟಾಪ್ ಮಾಡಿ ನೋಡಿ. ಆಗ ನಿಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತದೆ ಎಂದು ನೀವೇ ನಂಬಲು ಆಗುವುದಿಲ್ಲ. ವೀಕ್ಷಕರೇ, ನೀವು ಇದನ್ನು ಒಂದು ತಿಂಗಳು ಸ್ಟಾಪ್ ಮಾಡಿ. ನಿಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತದೆ ಅಂತ ನಾವು ಹೇಳುತ್ತೇವೆ. ನೀವು ಒಂದು ತಿಂಗಳು ವೀರ್ಯ ರಕ್ಷಣೆಯನ್ನು ಮಾಡುವುದರಿಂದ ನಿಮ್ಮ ಶರೀರದಲ್ಲಿ ಬಲ ಹೆಚ್ಚಾಗುತ್ತದೆ, ಸ್ಫೂರ್ತಿ ಶೀಘ್ರವಾಗಿ ಹೆಚ್ಚಾಗುತ್ತದೆ, ನಿಮ್ಮ ಶರೀರದಲ್ಲಿ ಇರುವಂತಹ ವೀಕ್ನೆಸ್ಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಬರುತ್ತದೆ. ಈಗ ನಿಮಗೆ ಸದಾ ವೀಕ್ನೆಸ್ ಮತ್ತು ಆಲಸ್ಯದಿಂದ ತುಂಬಿರುತ್ತೀರಿ. ಯಾವಾಗ ನೋಡಿದರೂ ಬೆಡ್ ಮೇಲೆ ಮಲಗಿಕೊಂಡೇ ಇರಬೇಕು ಅನಿಸುತ್ತಾ ಇರುತ್ತದೆ ಮತ್ತು ಒಂಟಿಯಾಗಿ ಕೂಡ ಇರುತ್ತೀರಿ. ಒಂದು ತಿಂಗಳು ನಿಮ್ಮ ವೀರ್ಯವನ್ನು ರಕ್ಷಣೆ ಮಾಡುವುದರಿಂದ ನಿಮ್ಮ ಎಲ್ಲ ವೀಕ್ನೆಸ್ಗಳು ಹೋಗುತ್ತದೆ ಮತ್ತು ಆಲಸ್ಯ ಕೂಡ ಕಡಿಮೆ ಆಗುತ್ತದೆ. ಇನ್ನು ಎರಡನೇ ಲಾಭ ಏನೆಂದರೆ ನಿಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಶರೀರದಲ್ಲಿ ನವಚೈತನ್ಯ ಬರುತ್ತದೆ. ಇನ್ನು ಮೂರನೇ ಲಾಭವನ್ನು ನೋಡುವುದಾದರೆ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ, ಇದರ ಜೊತೆಗೆ ನಿಮ್ಮ ನೆನಪಿನ ಶಕ್ತಿ, ಜ್ಞಾನ, ಕಲಿಕಾ ಶಕ್ತಿ ಕೂಡ ಹೆಚ್ಚು ಆಗುತ್ತದೆ ಹಾಗೂ ನಿಮ್ಮ ಶರೀರದಲ್ಲಿ ವೀರ್ಯ ಹೆಚ್ಚಾದಂತೆ ನಿಮ್ಮ ಮೆದುಳಿಗೆ ಬೇಕಾದ ಪೌಷ್ಟಿಕಾಂಶಗಳು ಕೂಡ ಪೂರ್ತಿ ಆಗುವುದರಿಂದ ನಿಮ್ಮ ಮೆದುಳಿನ ಶಕ್ತಿ ಕೂಡ ಹೆಚ್ಚಾಗುತ್ತದೆ. ಇನ್ನು ನಾಲ್ಕನೇ ಲಾಭವನ್ನು ನೋಡುವುದಾದರೆ ನಿಮ್ಮ ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಬಲ ಕೂಡ ಹೆಚ್ಚಾಗುತ್ತದೆ. ಇದು ಹೆಚ್ಚಾಗುವುದು ಕೂಡ ಅತ್ಯಂತ ಅವಶ್ಯಕವಾಗಿರುತ್ತದೆ ಗೆಳೆಯರೇ, ಏಕೆಂದರೆ ಈ ಮೂರು ಅಂಶಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಅವಶ್ಯಕವಾಗಿರುತ್ತದೆ. ಒಂದು ವೇಳೆ ನೀವು ಶಕ್ತಿಹೀನರಾಗಿದ್ದರೆ ನಿಮ್ಮನ್ನು ಎಲ್ಲರೂ ಕೂಡ ಶೋಷಣೆ ಮಾಡುತ್ತಾರೆ. ನಾವು ಶಕ್ತಿಶಾಲಿ ಆಗಿದ್ದರೆ ಮಾತ್ರ ನಮ್ಮನ್ನು ಯಾರೂ ಕೂಡ ಶೋಷಣೆ ಮಾಡಲು ಆಗುವುದಿಲ್ಲ. ಹಾಗಾಗಿ ನಮ್ಮ ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಬಲ ಹೆಚ್ಚಾಗಿ ಇರುವುದು ಬಹಳ ಅಗತ್ಯವಾಗಿರುತ್ತದೆ. ಇನ್ನು ಐದನೇ ಲಾಭವನ್ನು ನೋಡುವುದಾದರೆ ನೀವು ವೀರ್ಯ ರಕ್ಷಣೆಯನ್ನು ಮಾಡುವುದರಿಂದ ನಿಮ್ಮ ನೆಗೆಟಿವ್ ವಿಚಾರಗಳು ಕೂಡ ಕಡಿಮೆ ಆಗುತ್ತದೆ ಹಾಗೂ ರಾತ್ರಿಯೆಲ್ಲ ನೈಟ್ ಫಾಲ್ ಆಗುತ್ತಾ ಇದ್ದರೆ ಇಂತಹ ಸಮಸ್ಯೆಗಳು ಕೂಡ ಬೇಗನೆ ಕಡಿಮೆ ಆಗುತ್ತದೆ. ಇನ್ನು ಆರನೇ ಲಾಭವನ್ನು ನೋಡುವುದಾದರೆ ಕೆಲವರಿಗೆ ಕೂದಲು ಉದುರುವಂತಹ ಸಮಸ್ಯೆ ಇರುತ್ತದೆ, ವಯಸ್ಸಿಗೆ ಬೇಗನೆ ಬಿಳಿ ಕೂದಲು ಆಗುತ್ತಾ ಇರುತ್ತದೆ, ಇನ್ನು ಕೆಲವರಿಗೆ ಡ್ಯಾಂಡ್ರಫ್ ಅಂತಹ ಸಮಸ್ಯೆಗಳು ಬಹಳಷ್ಟು ಇರುತ್ತದೆ. ಇವೆಲ್ಲ ಯಾಕಾಗುತ್ತದೆ ಅಂದರೆ ನಾವು ಹೆಚ್ಚಾಗಿ ಸ್ಟ್ರೆಸ್ಸನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ರಾತ್ರಿ ಬೇಗನೆ ಮಲಗುವುದಿಲ್ಲ. ಕೆಲವರು ಪ್ರತಿನಿತ್ಯ ಇಂತಹ ಚಟಗಳಿಗೆ ಬಲಿಯಾಗಿ ರಾತ್ರಿ ಎಷ್ಟೊತ್ತಿದ್ದರೂ ಹಸ್ತಮೈಥುನ ಮಾಡಿಕೊಂಡೇ ಮಲಗುತ್ತಾ ಇರುತ್ತಾರೆ. ಅಂಥವ್ರಿಗೆ ಡ್ಯಾಂಡ್ರಫ್ ಮತ್ತು ಕೂದಲು ಉದುರುವ ಸಮಸ್ಯೆ ಹೆಚ್ಚು ಇರುತ್ತದೆ. ನೀವು ವೀರ್ಯವನ್ನು ರಕ್ಷಣೆ ಮಾಡುವುದರಿಂದ ನಿಮಗೆ ಇರುವಂತಹ ತಲೆ ಕೂದಲು ಉದುರುವಂತಹ ಸಮಸ್ಯೆ ಆಗಿರ್ಬೋದು, ಡ್ಯಾಂಡ್ರಫ್ನಂತಹ ಸಮಸ್ಯೆ ಆಗಿರ್ಬೋದು ಮತ್ತು ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತದೆ. ಇದರ ಜೊತೆಗೆ ನಿಮ್ಮ ಕಣ್ಣಿನ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ. ಇನ್ನು ಏಳನೇ ಲಾಭವನ್ನು ನೋಡುವುದಾದರೆ ನಿಮ್ಮ ವೀರ್ಯಾಣುಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಇದರಿಂದ ನಿಮ್ಮ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ. ಇನ್ನು ಎಂಟನೇ ಲಾಭವನ್ನು ನೋಡುವುದಾದರೆ ನೀವೇನಾದರೂ ಜಿಮ್ಮನ್ನು ಮಾಡುತ್ತಾ ಇದ್ದರೆ ಅಥವಾ ಯಾವುದಾದರೂ ಯೋಗಾಸನ, ವ್ಯಾಯಾಮ ಅಥವಾ ಯಾವುದಾದರೂ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡುತ್ತಾ ಇದ್ದರೆ, ಈ ಆ್ಯಕ್ಟಿವಿಟಿಯನ್ನು ಮಾಡುತ್ತಾ ಇರುವಾಗ ತುಂಬಾ ವೀಕ್ನೆಸ್ ಆಗುತ್ತಾ ಇದ್ದರೆ, ಎಕ್ಸಾಂಪಲ್ ಜಿಮ್ಮಿನಲ್ಲಿ ನಿಮಗೆ ವೇಟನ್ನು ಎತ್ತಲು ಆಗುತ್ತಾ ಇರುವುದಿಲ್ಲ, ಇದಕ್ಕೆ ಮೂಲ ಕಾರಣವೇನೆಂದರೆ ನೀವು ವೀರ್ಯವನ್ನು ಹೊರಗೆ ಬಿಡುತ್ತಾ ಇರುತ್ತೀರಿ, ಅದಕ್ಕಾಗಿ ನೀವು ತುಂಬಾ ವೀಕ್ನೆಸ್ ಆಗಿರುತ್ತೀರಿ. ನೀವು ಒಂದು ವೇಳೆ ನಿಮ್ಮ ವೀರ್ಯವನ್ನು ರಕ್ಷಣೆ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ವೀಕ್ನೆಸ್ ಕೂಡ ಕಡಿಮೆ ಆಗುತ್ತದೆ, ಇದರಿಂದ ನಿಮಗೆ ಜಿಮ್ಮಿನಲ್ಲಿ ವೇಟನ್ನು ಎತ್ತಲು ಕೂಡ ಸಹಾಯವಾಗುತ್ತದೆ ಹಾಗೂ ನಿಮ್ಮ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಕೂಡ ತುಂಬಾ ಆ್ಯಕ್ಟಿವ್ ಆಗಿರುತ್ತೀರಿ.
ಇನ್ನು ಒಂಬತ್ತನೇ ಲಾಭವನ್ನು ನೋಡುವುದಾದರೆ ನಿಮ್ಮ ಭಯ ಕಡಿಮೆ ಆಗುತ್ತದೆ. ಹೌದು ಸ್ನೇಹಿತರೆ, ನಾವು ಆಂತರಿಕವಾಗಿ ಶಕ್ತಿಹೀನರಾದಾಗ ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಭಯಗಳು ಕಾಡುತ್ತಾ ಇರುತ್ತವೆ. ವೀರ ರಕ್ಷಣೆ ಮಾಡುವುದರಿಂದ ನಮ್ಮ ಆಂತರಿಕ ಬಲ ಹೆಚ್ಚಾಗುವುದರಿಂದ ನಮಗೆ ಯಾವುದೇ ರೀತಿಯಾದಂತಹ ಭಯ ಕಾಡುವುದಿಲ್ಲ ಮತ್ತು ಭಯವೂ ಕೂಡ ಇರುವುದಿಲ್ಲ. ಇನ್ನು ಹತ್ತನೇ ಲಾಭವನ್ನು ನೋಡುವುದಾದರೆ ನಮಗೆ ಕೋಪ ಕಡಿಮೆ ಆಗುತ್ತದೆ. ನಮ್ಮ ಶರೀರದಲ್ಲಿ ವೀರ ಹೆಚ್ಚಾದಂತೆ ಆಂತರಿಕ ಸುಖ ಕೂಡ ಹೆಚ್ಚಾಗುತ್ತದೆ. ಇದರಿಂದ ನಮ್ಮ ಕೋಪ ಕೂಡ ಕಡಿಮೆ ಆಗುತ್ತದೆ. ಇನ್ನು ಹನ್ನೊಂದನೇ ಲಾಭವನ್ನು ನೋಡುವುದಾದರೆ ನಮ್ಮ ಆಯುಷ್ಯ ಹೆಚ್ಚಾಗುತ್ತದೆ. ಆಯುರ್ವೇದದಲ್ಲಿ ಎಲ್ಲ ರಾಸಾಯನ ಔಷಧಿಯನ್ನು ವರ್ಣಿಸಿದ ನಂತರ ಎಲ್ಲದಕ್ಕೂ ಮಿಗಿಲಾದ ರಾಸಾಯನ ಎಂದರೆ ಅದು ವೀರ ರಕ್ಷಣೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ರಾಸಾಯನಗಳಲ್ಲಿ ಪರಮ ರಾಸಾಯನವಾದಂತಹ ವೀರ ರಕ್ಷಣೆ ಮಾಡುವುದರಿಂದ ಬೇರೆ ಯಾವ ರಾಸಾಯನ ಸೇವನೆ ಮಾಡುವುದು ಅವಶ್ಯಕತೆ ಇರುವುದಿಲ್ಲ. ಈ ರೀತಿಯ ಎಲ್ಲ ಅದ್ಭುತ ಲಾಭಗಳು ಒಂದು ವೀರ ರಕ್ಷಣೆಯಿಂದ ನಿಮ್ಮ ಅನುಭವಕ್ಕೆ ಬರಲು ಆರಂಭವಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ನೀವು ವೀರ ರಕ್ಷಣೆಯನ್ನು ಮಾಡಿ. ಅದರಿಂದ ಆದಂತಹ ಲಾಭಗಳು ನೀವು ನಿಮ್ಮ ಒಂದು ಆಂತರಿಕ ರೂಪದಲ್ಲಿ ಅದನ್ನು ಅನುಭವಿಸಬಹುದು. ಹಾಗೆಯೇ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ನೀವು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೂ ನಿಮ್ಮ ಎಷ್ಟೋ ಸ್ನೇಹಿತರು ಇಂತಹ ಚಟಗಳಿಗೆ ಬಲಿಯಾಗಿರುತ್ತಾರೆ, ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.